ಬೆಂಗಳೂರಿನಲ್ಲಿ ನಡೆದ ಗಲಭೆ ಶಂಕರಾಚಾರ್ಯರ ಪ್ರತಿಮೆ ಮೇಲೆ ಧ್ವಜ ಹಾರಿಸಿದ ಪ್ರಕರಣ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಯಾವುದಕ್ಕೂ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡದೇ ಇರೋದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪನವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಇವರು ಮಾಧ್ಯಮದ ಮೇಲಿನ ಹಲ್ಲೆ ಪ್ರಕರಣ ದಾಂಧಲೆ ಮಾಡಿದ ಪ್ರಕರಣ ಇರಬಹುದು ಕಾಂಗ್ರೆಸ್ನವರು ಕೆಟ್ಟ ರಾಜಕೀಯ ಮಾಡುತ್ತಾ ಇದ್ದಾರೆ ದಾಳಿಗೆ ಒಳಗಾದವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿಲ್ಲ ಶಾಸಕರ ಮನೆಯಲ್ಲಿ ದೇವರ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ ಮದುವೆಗೆ ಎತ್ತಿಟ್ಟಿದ್ದ ಬಂಗಾರವನ್ನೇ ದುಷ್ಕರ್ಮಿಗಳು ದೋಚಿಕೊಂಡು ಹೋಗಿದ್ದಾರೆ ಇಷ್ಟೆಲ್ಲ ಆದರೂ ಕಾಂಗ್ರೆಸ್ನವರು ಕೆಟ್ಟ ರಾಜಕೀಯ ಮಾಡುತ್ತಾ ಇದ್ದಾರೆ ಎಂದು ಕೆಎಸ್ ಈಶ್ವರಪ್ಪನವರು ಗುಡುಗಿದರು ಆಫ್ 1000 ಬಸಸ್ ಟು ಫೆರಿ ಮೈಗ್ರೆಂಟ್ಸ್ ಅಟ್ ಲೀಸ್ಟ್ 40K ಮೈಗ್ರೆಂಟ್ಸ್ ಥ್ಯಾಂಕ್ ಯು ಪ್ರಿಯಾಂಕ್ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಆರ್ ದೇ ಜಾಯಿನಿಂಗ್ ಕಾಂಗ್ರೆಸ್ ಅಗೈನ್ ಈ ರೀತಿ ಅನೇಕ ಅದಕ್ಕೋಸ್ಕರ ಇಂಡೋಪರ್ ಹಾಕಿದ್ದಾರೆ ಡಿ ಕೆ ಶಿ ಅವರೇ ಯಾವ ಮುಖ ಇಟ್ಕೊಂಡು ನವೀನ್ ಅನ್ನ ಬಿ ಜೆ ಪಿ ಎಂದು ಹೇಳುತ್ತೀರಿ ಹೊಣೆಗೆ ಎಲ್ಲ ಹೇಳಿದಾರೆ ಅವರು ಮತ್ತು ಇನ್ನೊಂದು ಕಡೆ ರಂಜಾನ್ ಈದ್ ಮುಬಾರಕ್ ಕೂಡ ನವೀನ್ ಹೇಳಿದ್ದಾನೆ ಮತ್ತು ಹಿಸ್ ಇನ್ನೊಂದು ಕಡೆ ಹೇಳ್ತಾನೆ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಆರ್ ಪಂಚಾಯತ್ ರಾಜ್ ಕಂಪ್ಯೂಟರ್ ರೆವಲ್ಯೂಷನ್ ಆಫ್ ಜಾಬ್ಸ್ ಜಮೀರ್ ಅಹಮ್ಮದ್ದು ಅವನೊಬ್ಬ ರಾಷ್ಟ್ರದ್ರೋಹಿ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಈ ರೀತಿ ಕೋಮುಗಲಬಳೆ ಆಗದಿಂದ ಸಂಪೂರ್ಣ ದುರುಪಯೋಗ ಮಾಡಿ ನಾನು ಮುಸಲ್ಮಾನ್ ಲೀಡರ್ ಅಂತ ಆಗೋದಕ್ಕೆ ಅನೇಕರು ನಾ ಮುಂದೆ ಅಂತ ಪ್ರಯತ್ನ ಮಾಡ್ತಾರಲ್ಲ ಆ ಮುಸಲ್ಮಾನರ ಲೀಡರ್ ಆಗಂಥ ಕಾಂಪಿಟೇಷನ್ನು ನಾನಿದ್ದಾನೆ ಅದಕ್ಕೋಸ್ಕರ ಏನು ಮಾಡ್ತೇನೆ ಯಾರು ದಂಧೆ ಈ ದಂಗೆ ಎದ್ದಿದ್ರು ನಾನು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿರಲ್ಲ ಕೋಮುಗಲಬೆ ಅಂತ ಹೇಳೋದಕ್ಕೆ ಒಪ್ಪಲ್ಲ ನಾನು ಇದು ಮುಸ್ಲಿಂ ದಂಗೆ ಮತಾಂಧ ಮುಸ್ಲಿಂ ದಂಗೆ ಇದು ಆ ಮತಾಂಧ ಮುಸಲ್ಮಾನ್ ದಂಗೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಸುಟ್ಟು ಇದೆಲ್ಲ ಮಾಡ್ತಾ ಇರೋಂಥ ಸಂದರ್ಭ ಪೊಲೀಸ್ನವ್ರು ಕೊಲ್ಲಿ ಅಂತ ಹೇಳಿದ್ದೆಲ್ಲ ರೆಕಾರ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಗಲೇ ಪೊಲೀಸ್ ಇಲಾಖೆ ಹೇಳ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ಫೈರಿಂಗ್ ಆದಾಗ ಸತ್ತವರು ಅವ್ರನ್ನ ಅಮಾಯಕರು ಅಂತ ಕರೀತಿದ್ದಾರೆ ಜಮೀರ್ ಅವರು ನಾನು ಅದಕ್ಕೋಸ್ಕರ ಹೇಳಿದೆ ಪೊಲೀಸ್ನವ್ರನ್ನ ಕೊಲ್ಲಿ ಅಂತ ಹೇಳ್ತಾರಂಥ ವ್ಯಕ್ತಿಗಳನ್ನು ಎಮ್ ಎಲ್ ಎ ಸ್ವಲ್ಪ ಹೊತ್ತಿದ್ರೆ ನನ್ನ ಕೊಂದು ಬಿಡ್ತಿದ್ರು ಅಂತ ಹೇಳೋಂಥ ವ್ಯಕ್ತಿಗಳನ್ನು ಅಮಾಯಕರು ಅಂತ ಕರೆಯುವಂಥ ವ್ಯಕ್ತಿನ ನಾನು ಇವ್ರನ್ನ ದ್ವೇಷದ್ರೋಹಿ ಅಂತ ಕರೆದು ಇನ್ನೇನು ಕರಿಬೇಕು ನಾನು ಅದಕ್ಕೋಸ್ಕರ ಇದೊಂದು ಜಿಜ್ಬಿ ಸಂಘಟನೆ ಅಂತ ಮೊನ್ನೆ ಹೇಳಿದೆ ಇಡೀ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಅನೇಕ ವರ್ಷದಿಂದ ನಡ್ಕೊಂಬಂದಿದ್ದನ್ನು ಜಮ್ಮು ಕಾಶ್ಮೀರ ಭಾಗದಲ್ಲಿರ್ಬೋದು ದೇಶದ ಬೇರೆ ಬೇರೆ ಭಾಗದಲ್ಲಿರ್ಬೋದು ಈಗಾಗಲೇ ಅದನ್ನು ಉಗ್ರಗಾಮಿಗಳನ್ನು ಮಟ್ಟ ಹಾಕಿರೋಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ಜಿಜ್ಬಿ ಇದ್ರ ಬಗ್ಗೆನೂ ಕೂಡ ಈಗಾಗಲೇ ಯೋಚನೆ ಮಾಡ್ತಾ ಇದ್ದೀವಿ ನಾವು ಎರಡು ಥರದಲ್ಲಿ ಒಂದು ಈಗ ಯಾರು ದಂಗೆ ಮಾಡಿ ರಾಜ್ಯದ ದೇಶದ ಆಸ್ತಿನ ಹಾಳು ಮಾಡಿದ್ದಾರೆ ಅದನ್ನು ಅವ್ರ ಹತ್ರನೇ ವಸೂಲಿ ಮಾಡಬೇಕು ಅನ್ನೋದು ಒಂದು ಚರ್ಚೆ ಆಗಿ ಒಂದು ರೂಪಕ್ಕೆ ಬರ್ತಾ ಇದೆ ಎರಡನೇ ನೀವು ಹೇಳ್ದಂಗೆ ಈ SDPI ಇರ್ಬೋದು ಉಳಿದಂಥ ಸಂಘಟನೆಗಳನ್ನು ಇದ್ರ ಬ್ಯಾನ್ ಮಾಡೋದ್ರ ಬಗ್ಗೆನೂ ಕೂಡ ನಾಡಿದ್ದು ನಾವು ನಮ್ಮ 20ನೇ ತಾರೀಕು ಕ್ಯಾಬಿನೆಟ್ ಇದೆ ಅವತ್ತು ಚರ್ಚೆ ಮಾಡಿ ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತಗೋತೀವಿ ತಲಾಖ್ ಬಗ್ಗೆ ಈಗಾಗಲೇ ಒಂದು ಕಾನೂನು ಬಂದಾಯಿತು Article 370 ಬಗ್ಗೆ ಒಂದು ಬಂದಾಯಿತು Article 370 ಬಂದಾಗ ಒಳ್ಳೆ ಮುಸಲ್ಮಾನರಿಂದ ಸ್ವಾಗತ ಮಾಡಿದ್ರು ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ತಲಾಖ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಮುಸಲ್ಮಾನ್ ಹೆಣ್ಮಕ್ಳು ಸ್ವಾಗತ ಮಾಡಿದ್ರು ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ಅವರಿಗೆ ಆ ಮತಾಂಧ ಮುಸಲ್ಮಾನರೇ ಇವತ್ತು ಕಾಂಗ್ರೆಸ್ನವ್ರ ಆಸ್ತಿ ಅವ್ರ ರಕ್ಷಣೆನೇ ನಮ್ಮ ಪಕ್ಷ ಉಳಿಯತ್ತೆ ಅಂತ ಅಂದ್ಕೊಂಡ್ಬಿಟ್ಟಾರೆ ನಾನು ಅದಲ್ಲ ಇದು ಕಾಂಗ್ರೆಸ್ಸು ಅಂತ ತಕ್ಷಣ ಬಹಳ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ಪಕ್ಷ ಇದು ರಾಷ್ಟ್ರಭಕ್ತರ ಕಾಂಗ್ರೆಸ್ ಅದು ಆ ಕಾಂಗ್ರೆಸ್ ಹೋಯ್ತೀಗ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಂದಿದೆ ಮತಾಂಧ್ರ ಬೆಂಬಲ ಕೊಡಂಥ ಕಾಂಗ್ರೆಸ್ ಆಗೋಗಿದೆ ಅವ್ರದೆಲ್ಲ ರಕ್ತ ನಿಮ್ಮ ಇಲ್ಲಿ ಹರಿತಾನೆ ಇಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಮಹಾತ್ಮ ಗಾಂಧಿ ಇವರೆಲ್ಲರೂ ಕಾಂಗ್ರೆಸ್ ಹೋರಾಟ ಮಾಡಿ ಅವರ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟವರು
ಇವರು ಕುರ್ಚಿಗೋಸ್ಕರ ಪ್ರಾಣ ಬಿಡ್ತಾರೆ, ಮತಾಂಧ ಮುಸಲ್ಮಾನರು ಬೆಂಬಲ ಕೊಡ್ತಿದ್ದಾರೆ. ಇದು ಬಹಳ ದಿನ ನಡೆಯಲ್ಲ, ನಮ್ಮ ರಾಜ್ಯದಲ್ಲೂ ನಡೆಯಲ್ಲ. ಹಿಂದೂಗಳ ಪ್ರಶ್ನೆಯಲ್ಲಿ ಉದ್ಭವನೇ ಆಗಿಲ್ಲ. ಮತಾಂಧ ಮುಸಲ್ಮಾನರು ಮಾಡಿರೋದು ಪೂರ್ಣ ಗುಂಡಾಗಿರಿ, ಮುಸಲ್ಮಾನರು ಮಾಡಿದ್ರಂತ ಮತಾಂಧ ಮುಸಲ್ಮಾನರಂತ ಗುಂಡಾಗಿರಿ ಅಂತ ಹೇಳಿಕೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ದಮ್ಮಿಲ್ಲ. ತುಂಬ ನೊಂದು ಹೇಳ್ತಾ ಇದ್ದೀನಿ ಮಾತನ್ನು. ರಾಜಕಾರಣ ಮಾಡಬೇಕು ಅನ್ನಂಥ ಎಂಥ ರಾಜಕಾರಣ ಕೂಡ ನೀವು ಮಾಡೋಕ್ಕೆ ಹೊರಟಿದ್ದೀರಲ್ಲ, ಇದು ನ್ಯಾಯ ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಮೌಲ್ಯದ ರಾಜಕಾರಣವನ್ನು ದಯವಿಟ್ಟು ನೀವು ಮಾಡಿ. ಇದಾದರೂ ಕೂಡ ಮೊನ್ನೆ ನಡೆದಂಥ ಗಲಭೆನಲ್ಲಿ, ಗೂಂಡಾಗಿರಿ ನಡೆದಂಥ ಸಂದರ್ಭದಲ್ಲಿ ಟಿ ವಿ ಮಾಧ್ಯಮಗಳಿಗೆ ಮಾಧ್ಯಮದ ಪ್ರಮುಖರ ಮೇಲೆ, ವಿಶೇಷ ಸುವರ್ಣ ಟಿ ವಿ ಮೇಲೂ ಕೂಡ ಹಲ್ಲೆ ನಡೆದಂಥ ಸಂದರ್ಭದಲ್ಲೂ ಕೂಡ ಆ ಹಲ್ಲೆನ ಈ ನಿಮಿಷ ತನಕನೂ ಕೂಡ ಕಾಂಗ್ರೆಸ್ನವರು ಖಂಡಿಸಿಲ್ಲ. ಪೊಲೀಸ್ನವ್ರನ್ನ ಕೊಲ್ಲಿ ಅನ್ನಂಥ ಮಾತನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ವತಃ ಎಮ್ ಎಲ್ ಎ ಹೇಳಿದ್ದಾರೆ, ಇನ್ನು 10 ನಿಮಿಷ ನಾನು ಅಲ್ಲಿದ್ದರೆ ನಂದು ಕೊಲೆ ಆಗ್ತಿತ್ತು. ಪೊಲೀಸ್ನವ್ರ ಮೇಲೆ ಹಲ್ಲೆ, ಕೊಲೆ, ಎಮ್ ಎಲ್ ಎ ಮೇಲೆ ಕೊಲೆ, ಇದಾದರೂ ಆಗತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಸ್ವತಃ ಎಮ್ ಎಲ್ ಎ ಹೇಳಿದ್ರು ಕೂಡ ಆ ಕೊಲೆಗಡಕರ ಬಗ್ಗೆ, ಆ ಗುಂಡಾಗಿರಿ ಮಾಡಿದವ್ರ ಬಗ್ಗೆ ಈ ನಿಮಿಷ ತನಕನೂ ಕೂಡ ಖಂಡನೆ ಮಾಡಲಿಲ್ಲ. ಇಷ್ಟು ಬೆಂಕಿ ಹಚ್ಚಂಥ ಪ್ರಕರಣ ನಡೆದರೂ ಕೂಡ ಆ ಪ್ರಕರಣದ ಬಗ್ಗೆ ಖಂಡನೆ ಮಾಡಲಿಲ್ಲ. ನಾನು ಯಾತಕ್ಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ರಾಷ್ಟ್ರೀಯ ಮೌಲ್ಯದ ರಾಜಕಾರಣ ಮಾಡದೇ ಇರೋದ್ರಿಂದ ಇವೆಷ್ಟೆಲ್ಲ ನಡೀತಾ ಇರೋದು. ರೈಟ್, 10 ನಿಮಿಷಕ್ಕೆ ನಿಮಗೆ ಜಾಗೃತಿ ಆದವರು ಆ ಮನೆ ಸುಟ್ಟು, ಪೊಲೀಸ್ ಸ್ಟೇಷನ್ಗಳು ಸುಟ್ಟು, ವಾಹನಗಳೆಲ್ಲ ಸುಟ್ಟು ಭಸ್ಮ ಆದಂಥ ಸಂದರ್ಭದಲ್ಲಿ 10 ಗಂಟೆ ಆದರೂ ಕೂಡ ನೀವು ರಿಯಾಕ್ಷನ್ನೇ ಕೊಡಲಿಲ್ಲಲ್ಲ, ಯಾರಿಗೋಸ್ಕರ? ಇದೇನಾ ನಿಮ್ಮ ಮೌಲ್ಯದ ರಾಜಕಾರಣ? ನಾನು ಅದಕ್ಕೋಸ್ಕರ ಶಂಕರಾಚಾರ್ಯ ಪ್ರತಿಮೆ ಬಳಿ ಆಗಿರೋಂಥ ಆ ಒಂದು ಧ್ವಜದ ಪ್ರಕರಣ ಇರ್ಬೋದು, ಮಾಧ್ಯಮದ ಮೇಲೆ ಹಲ್ಲೆ ಆಗಿರೋಂಥ ಆ ಪ್ರಕರಣ ಇರ್ಬೋದು, ಪೊಲೀಸ್ನವ್ರ ಮೇಲೆ ಕೊಲ್ಲಿ ಎಮ್ ಎಲ್ ಎಗಳನ್ನು ನನ್ನ ಕೊಲ್ತಾ ಇದ್ದರು ಅನ್ನೋಂಥ ಹೇಳಿಕೆಗಳ ಬಗ್ಗೆ ಇರ್ಬೋದು, ಬೆಂಕಿ ಹಚ್ಚಿದ್ರ ಬಗ್ಗೆ ಇರ್ಬೋದು, ಈ ನಿಮಿಷದ ತನಕನೂ ಕೂಡ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಹೇಳಿಕೆನ ಕೊಡದೇನೆ ಈ ರೀತಿ ಒಂದು ರೀತಿಯ ಭಾಳ ಕೆಟ್ಟ ರಾಜಕಾರಣ ಮಾಡ್ತಿದ್ದಾರಲ್ಲ, ಅದು ನಂಗೆ ತುಂಬ ನೋವಾಗಿದೆ. ಎಷ್ಟರ ಮಟ್ಟಿಗೆ ಮನೆ ಇದ್ದನ್ನು ರೆಕಾರ್ಡ್ ಆಗಿದೆ. ಸ್ವತಃ ಶ್ರೀನಿವಾಸ ಮೂರ್ತಿಗಳು ಹೇಳ್ತಾ ಇದ್ದಾರೆ, ರಾಡು, ದೊಣ್ಣೆ, ಲಾಂಗು ಇದನ್ನೆಲ್ಲ 3,000-4,000 ಜನ ಬಂದು ಪೆಟ್ರೋಲು, ಪೆಟ್ರೋಲ್ ಬಾಂಬು, ಲಾಂಗು ಮಚ್ಚುಗಳಿಂದ ದಾಳಿ ಮಾಡಿದ್ದಾರೆ ಅಂತ ಮನೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಹೇಳ್ತಾ ಇದ್ದಾರೆ. ಇದನ್ನು ಯಾವುದನ್ನು ಕೂಡ ಖಂಡನೆ ಮಾಡದೇನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಮಾಡ್ತಾರಂತ ಈ ಕೆಟ್ಟ ರಾಜಕಾರಣದ ಬಗ್ಗೆ ನಾನು ತುಂಬ ಸ್ಪಷ್ಟವಾಗಿ ತುಂಬ ನೋವಿಂದ ಹೇಳ್ತಾ ಇದ್ದೇನೆ. ಇಂಥ ರಾಜಕಾರಣ ಯಾವುದೇ ಕಾರಣಕ್ಕೂ ಮಾಡಬೇಡಿ. ತಕ್ಷಣ ಕೊನೆ 10 ಗಂಟೆ ಬಿಟ್ಟಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆ ಏನು ಕೊಡ್ತಾರೆ? ನವೀನ್ ಬಿ ಜೆ ಪಿ ಕಾರ್ಯಕರ್ತ, ಆದರೆ 10 ವರ್ಷದಿಂದ ನಾನು ಅವನು ನೋಡಿದ್ದೇನೆ, ನಮ್ಮ ಸಂಬಂಧಿಕ ಹೌದು, ಆದರೆ ಅವನು ಯಾವ ಪಕ್ಷದಲ್ಲಿ ಇದ್ದನೋ ನನಗೆ ಗೊತ್ತಿಲ್ಲ ಅಂತ ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ. ಎವರ್ ಬಿ ಫರ್ಗಾಟನ್ ನವೀನ್ ಹೇಳ್ತಾನೆ. ಅಂದರೆ ಇವನು ಕಾಂಗ್ರೆಸ್ ಬಗ್ಗೆಯೂ ಹೇಳಿದ್ದಾನೆ, ಭಾರತೀಯ ಜನತಾ ಪಾರ್ಟಿ ಮೋದಿ ಬಗ್ಗೆಯೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವನ ಹೇಳಿಕೆನೇ ಒಂದೇನೇ ಇಟ್ಕೊಂಡು ಇವನು ಬಿ ಜೆ ಪಿ ನಾಯಕ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸ್ವತಃ ಸಂಬಂಧಿಕ 16 ವರ್ಷಗಳಿಂದ ಜೊತೆಗಿದ್ದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ,
ಬಿ ಜೆ ಪಿ ಅವನು ಇದನೋ ಯಾವ ಪಕ್ಷನೂ ನಮಗೆ ಗೊತ್ತಿಲ್ಲ, ಪತ್ರಕರ್ತರು ಕೇಳ್ತಾರೆ ಅವನು ಬಿ ಜೆ ಪಿನ ಅಂತ, ಯಾವ ಪಕ್ಷವೂ ನನಗೆ ಗೊತ್ತಿಲ್ಲ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಸೇರಿಸ್ಬಿಟ್ರು ಅವ್ರನ್ನ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಯಾವುದೋ ಒಂದು ಹೇಳಿಕೆ ಪೋಸ್ಟ್ರನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡೋಂಥ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಕೊಡ್ತಿದ್ದೀರಲ್ಲ, ಮತ್ತು ಇಷ್ಟು ಬೆಂಕಿ ಹತ್ತು ಉರಿತಾ ಇದೆಯಲ್ಲ, ಅದನ್ನು ಯಾಕೆ ಇನ್ನೂ ಖಂಡನೆ ಮಾಡಲಿಲ್ಲ ನೀವು? ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಏರ್ಬೇಕಾದ್ರು ಮಾಡೋಂಥ ಪ್ರಯತ್ನ ಮಾಡ್ತಿದ್ದೀರಾ? ಮತಾಂಧ ಮುಸಲ್ಮಾನರ ಬಗ್ಗೆ ನಿಮ್ಮ ಬಹಳ ಸಿಂಪತಿ ನಿಮಗೆ, ಶಂಕರಾಚಾರ್ಯರ ಮೇಲೆ ಆಗಿರೋಂಥ ಆಘಾತದ ಬಗ್ಗೆ ನಿಮಗಿಲ್ಲ, ಬೆಂಗಳೂರು ಹತ್ತು ಉರಿತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮದಿಲ್ಲ, ಪೊಲೀಸ್ ಸ್ಟೇಷನನ್ನು ಬೆಂಕಿ ಹಚ್ಚಿ ಸುಡ್ತಾರಲ್ಲ, ಎಮ್ ಎಲ್ ಎ ನಾನು ಸಾಯ್ತಿದ್ದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಿಮಗೆ ಸಮಾಧಾನ ಇಲ್ಲ. ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೆಂಡತಿ ಮಗಳು ಅಳತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಿಮಗೆ ಕಣ್ಣೀರು ಬರಲ್ಲ? ನಿಮಗೆ ಮತಾಂಧ ಮುಸಲ್ಮಾನರ ಬಗ್ಗೆನೇ ನಿಮಗೆ ಆಸಕ್ತಿ ಜಾಸ್ತಿ. ಈ ರಾಜಕಾರಣ ದಯವಿಟ್ಟು